ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಎಸ್ ಎಸ್ ಹೆಬ್ಬಾರ್ ವಿರುದ್ಧ ಶಿಸ್ತು ಕ್ರಮವಿಲ್ಲ ಯಾಕೆ? ರೇಣುಕಾಗೆ ನೀಡಿದ್ರು ನೋಟಿಸ್, ಇವರಿಬ್ಬರಿಗೆ ವಿನಾಯಿತಿ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಬಿಜೆಪಿಯಲ್ಲಿರುವ ಭಿನ್ನ ಮತದ ವಿರುದ್ಧ ಬಿಜೆಪಿಯ ಕೆಲ ನಾಯಕರುಗಳೇ ಆಡಿಕೊಳ್ತಿರುವಂತಹ ಮಾತಿದು. ಎಸ್ ಟಿ ಸೋಮಶೇಖರು, ಶಿವರಾಮ್ ಹೆಬ್ಬಾರು, ಹೆಚ್ ವಿಶ್ವನಾಥ್ ಕಾಂಗ್ರೆಸ್ ಅವರು ಔತಣಕೂಟಕ್ಕೆ ಹೋಯ್ತಾರೆ, ಯಾಕೆ ಬೇಕಿತ್ತು? ಅದು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ. ಇದು ಬಿಜೆಪಿಗರ ಪ್ರಶ್ನೆ. ಕಾಂಗ್ರೆಸ್ ಅವರು ಬರೋರೆಲ್ಲ ಬನ್ನಿ, ನಮಗೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಾರೆ. ಆದರೆ ಇದು ಬಿಜೆಪಿಗೆ ಮುಜುಗರವನ್ನು ಉಂಟು ಮಾಡುವಂಥ ಸನ್ನಿವೇಶ. ಯತ್ನಾಳವರಾದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಸೀದಾ ಹೋಯ್ತಾರೆ ಹೈಕಮಾಂಡ್ ಹತ್ರ, ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಇವರುಗಳ ನಡೆ ಗೊತ್ತಾಗ್ತಾ ಇಲ್ಲ. ವಿಧಾನಸಭಾ ಚುನಾವಣೆ ಬಳಿಕ ರೇಣುಕಾಚಾರ್ಯ ಮಾತಾಡಿದ್ರು ಮಾತಾಡಿದ್ರು ಮಾತಾಡಿದ್ರು, ಬಿ ಎಲ್ ಸಂತೋಷಿಂದ ಹಿಡಿದು ಎಲ್ಲರ ಬಗ್ಗೆನೂ ಮಾತಾಡಿದ್ರು. ರೇಣುಕಾಚಾರ್ಯಗೆ ನೋಟಿಸ್. ಆದರೆ ಬಿಜೆಪಿಯಲ್ಲಿ ಸಚಿವರಾಗಿದ್ದವರು, ಬಿಜೆಪಿಯಲ್ಲಿ ಹಾಲಿ ಶಾಸಕರಾಗಿರುವವರು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡ್ರೆ ಅವ್ರಿಗೆ ಮಾತ್ರ ನೋಟಿಸ್ ಇಲ್ಲ ಯಾಕೆ? ಈ ವಿಚಾರದಲ್ಲಿ ಯಾಕೆ ಹೈಕಮಾಂಡು ಅಥವಾ ರಾಜ್ಯ ಬಿಜೆಪಿ ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ ಅನ್ನೋ ಚರ್ಚೆ? ಸಾವಿರ ಕಾರಣ ಇರ್ತವೆ. ಒಂದ್ಸಲ ಅವ್ರಿಗೇನಾದ್ರು ನೋಟಿಸ್ ಇಶ್ಯೂ ಮಾಡ್ಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ರೆ ಕದ್ದು ಮುಚ್ಚಿ ಮಾಡೋದನ್ನ ಡೈರೆಕ್ಟಾಗಿ ಮಾಡೋಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಅಂಥ ಅನಾಹುತಗಳು ಆಗೋದಕ್ಕೆ ಮೊದಲು ಅವರನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ, ರಾಜ್ಯ ಬಿಜೆಪಿ ಕೆಲಸ ಮಾಡ್ತಾ ಇದೆ. ಒಂದಷ್ಟು ಜನ ಅಲ್ಲೇ ಡೆಲ್ಲಿಗೆ ಹೋಗೋವ್ರೆ, ಇನ್ನೊಂದಷ್ಟು ಜನ ಹೋಗೋಕ್ಕೆ ಬಾಕಿಯವರೆ. ಹೀಗಾಗಿ ಹೋಗೋರೆಲ್ಲ ಹೋಗಲಿ, ಬರೋರೆಲ್ಲ ಬರಲಿ, ಉಳಿದಿದ್ದ ಆಮೇಲೆ ನೋಡ್ಕೊಳ್ಳೋಣ ಅಂತ ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು. ಅದಕ್ಕೆ ಬಿ ಎಸ್ ಯಡಿಯೂರಪ್ಪನವರ ಮಾರ್ಗದರ್ಶನ, ಕೂಲ್ ಕೂಲ್ ಕಂಟ್ರೋಲ್ ಆರಾಮಾಗಿರಿ ಆಮೇಲೆ ನೋಡ್ಕೊಳ್ಳೋಣ ಅಂತ. ಆದರೆ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ಗೆ, ಶಿವರಾಮ್ ಹೆಬ್ಬಾರ್ ಅವ್ರಿಗೆ ನೋಟಿಸ್ ನೀಡೋ ವಿಚಾರದಲ್ಲಿ ಹೈಕಮಾಂಡ್ ಯಾಕೆ ಇಷ್ಟೊಂದು ಮೀನಾಮೇಷವನ್ನು ಎಣಿಸ್ತಿದೆ ಅನ್ನೋದು ಎಲ್ಲರಿಗೂ ಪ್ರಶ್ನೆ. ತಪ್ಪು ಅಂದಮೇಲೆ ಎಲ್ಲರದು ತಪ್ಪೇ ತಾನೇ? ಮನೇಲಿದ್ದವ್ರಿಗೆ ಅವ್ರಿಗೊಂಥರ ರೂಲ್ಸು, ಇವ್ರಿಗೊಂಥರ ರೂಲ್ಸು. ಇದು ಬಿಜೆಪಿಯಲ್ಲಿ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಇಲ್ಲ ಅವರಿಬ್ಬರನ್ನು ಕೂರಿಸ್ಕೊಬಿಟ್ಟು ಏನು ಸ್ವಾಮಿ ನಿಮ್ಮ ಕತೆ, ಹೋಗೋರೆಲ್ಲ ಒಳ್ಳೆಯವರು, ಹೋಯ್ತಾ ಇರಿ. ಈಶ್ವರಪ್ಪ ಅವ್ರು ಹೇಳ್ತಿರ್ತಾರೆ, ನೀವು ಹೋಗಂಗಿರ ಹೋಗ್ಬಿಡಿ, ಸುಮ್ಮನೆ ಇದ್ಕೊಂಡು ನಮಗೆ ಟಾರ್ಚರ್ ಕೊಡಬೇಡಿ ಅಂತ. ಹೀಗಾಗಿ ಪಕ್ಷ ಅಂದಮೇಲೆ ಒಂದು ಶಿಸ್ತು, ಪಕ್ಷ ಅಂದಮೇಲೆ ಒಂದು ತತ್ವ, ಪಕ್ಷ ಅಂದಮೇಲೆ ಒಂದು ಸಿದ್ಧಾಂತ ಇರಬೇಕು. ಅದಿಲ್ಲದೆ ಯಾರು ಬೇಕು ಏನು ಬೇಕಾದ್ರೆ ಹೇಳ್ಕೊಂಡು ತಿರುಗಲಿ ಅಂದರೆ ಹಿಂಗೆ ಆಗೋದು ಅಂತ ಬಿ ಜೆ ಪಿ ನಾಯಕರುಗಳು. ಕಾಂಗ್ರೆಸ್ ಅವ್ರೇನು ಹೇಳಲ್ಲ ಇದ್ರ ಬಗ್ಗೆ, ಖುಷಿ ಅವ್ರಿಗೆ. ಎಸ್ ವೀಕ್ಷಕರೇ, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವ್ರಿಗೆ ಕ್ಲಾಸ್ ತಗೋಬೇಕಾ? ಹೈಕಮಾಂಡು ನೋಟಿಸ್ ಕೊಡಬೇಕಾ? ಅಥವಾ ಅವ್ರ ನಿರ್ಧಾರ ಏನಾಗಬಹುದು? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.